ಯಾಕೆಲ್ಲರೂ ಯಶಸ್ಸು ಆಗಲಿಕ್ಕಿಲ್ಲ ಅಂದ್ರೆ ಬಹಳ ಮೂಲ ಕಾರಣ ಅವರಿಗೆ ಜೀವನದಲ್ಲಿ ಉತ್ಸಾಹ ಇತ್ತು ಸಂಕಲ್ಪ ಇತ್ತು ಮತ್ತೆ ಅದನ್ನ ಸಾಧಿಸುವ ಆತ್ಮವಿಶ್ವಾಸವೂ ಇತ್ತು ನೋಡಿ ಕೆಲವೊಬ್ಬರಿಗೆ ಯಶಸ್ಸನ್ನು ಪಡೆದುಕೊಳ್ಳುವುದು ಕಷ್ಟ ಆದ್ರೆ ಇನ್ನು ಕೆಲವೊಬ್ಬರಿಗೆ ಪಡೆದುಕೊಂಡ ಯಶಸ್ಸನ್ನು ಉಳಿಸಿಕೊಳ್ಳುವುದು ಕಷ್ಟ ಆ ಯಶಸ್ಸಲ್ಲಿ ನಿಲ್ಲುವುದಿದೆಯಲ್ಲ ಪೈಪೋಟಿಗಳ ನಡುವೆ ಸವಾಲುಗಳ ನಡುವೆ ಆ ಯಶಸ್ಸನ್ನು ಉಳಿಸಿಕೊಳ್ಳುವುದು ಒಂದು ಬೇರೆಯದೇ ಕಲೆ ಮತ್ತೆ ಒಂದು ಅರ್ಥ ಮಾಡಿಕೊಳ್ಳಬೇಕು ಯಾವ ಯಶಸ್ಸು ಯಾವ ಸೋಲು ಈ ಜಗತ್ತಲ್ಲಿ ಇಲ್ಲ ನಿಮ್ಮ ಯಶಸ್ಸು ನಾಲ್ಕು ಜನರ ನಗುವಿಗೆ ಕಾರಣ ಆಗಬೇಕು ಅದು ನಿಜವಾದ ಯಶಸ್ಸು ಯಶಸ್ಸನ್ನು ಪಡೆಯುವುದು ಸುಲಭ ಆದರೆ ಆ ಯಶಸ್ಸನ್ನು ನಿರಂತರವಾಗಿ ಕಾಯ್ದಿರಿಸಿಕೊಳ್ಳುವುದು ಅಥವಾ ಅಲ್ಲಿ ಉಳಿಯುವುದಿದೆಯಲ್ಲ ಅದು ಬಹಳ ಕಷ್ಟ ಅಂತ ನಮ್ಮ ಗುರುಗಳು ಒಂದು ಕತೆ ಹೇಳೋರು ಅದನ್ನು ನಿಮಗೆ ಹೇಳಬೇಕು ಅನ್ನಿಸ್ತು ಯಾಕಂದರೆ ನಾವೆಲ್ಲರೂ ಜೀವನದಲ್ಲಿ ಯಶಸ್ಸನ್ನು ಪಡೀಲಿಕ್ಕೆ ಒದ್ದಾಡ್ತಾ ಇದ್ವಿ ನಮ್ಮ ಗುರಿ ಏನು ನಾಲ್ಕು ಜನರ ಮುಂದೆ ನನ್ನ ಬದುಕು ಯಶಸ್ಸು ಕಾಣಬೇಕು ಆ ಯಶಸ್ವಿಯುತ ಬದುಕನ್ನು ನಾನು ಬದುಕಬೇಕು ಅಂತ ಯಾಕೆಲ್ಲರೂ ಯಶಸ್ಸು ಆಗಲಿಕ್ಕಿಲ್ಲ ಅಂದರೆ ಬಹಳ ಮೂಲ ಕಾರಣ ಎಲ್ಲರೂ ಯಶಸ್ಸಿಗೆ ಬೇಕಾದ ಆ ಪೂರ್ಣ ಪ್ರಯತ್ನವನ್ನು ಆಗಲಿಕ್ಕೆ ಸಾಧ್ಯವಾಗುವುದಿಲ್ಲ ಅಂತ ಜಗತ್ತಲ್ಲಿ ಕೋಟಿ ಕೋಟಿ ಜನ ಇದ್ದಾರೆ ಆದರೆ ಇತಿಹಾಸದ ಪುಟಗಳಲ್ಲಿ ಇರ್ತಕ್ಕಂಥವ್ರು ಕೆಲವೊಬ್ಬರು ಮಾತ್ರ ಹ್ಯಾಂಗೆ ಯಾಕೆ ಸಾಧ್ಯ ಆಯಿತು ಅಥವಾ ಆ ಕೆಲವೊಬ್ಬರೇ ಮಾತ್ರ ಯಾಕೆ ಸಾಧನೆ ಮಾಡಿದ್ರು ಅಂದರೆ ಅವರಿಗೆ ಜೀವನದಲ್ಲಿ ಉತ್ಸಾಹ ಇತ್ತು ಸಂಕಲ್ಪ ಇತ್ತು ಮತ್ತು ಅದನ್ನು ಸಾಧಿಸುವ ಆತ್ಮವಿಶ್ವಾಸವೂ ಇತ್ತು ನೋಡಿ ಕೆಲವೊಬ್ಬರಿಗೆ ಯಶಸ್ಸನ್ನು ಪಡೆದುಕೊಳ್ಳುವುದು ಕಷ್ಟ ಆದರೆ ಇನ್ನೂ ಕೆಲವೊಬ್ಬರಿಗೆ ಪಡೆದುಕೊಂಡ ಯಶಸ್ಸನ್ನು ಉಳಿಸಿಕೊಳ್ಳುವುದು ಕಷ್ಟ ಹೌದಲ್ವಾ ಸಾಮಾನ್ಯವಾಗಿ ಹೇಳಬೇಕಂದ್ರೆ ಅಯ್ಯೋ ಮದುವೆನೇ ಆಗ್ತಾ ಇಲ್ಲಪ್ಪ ಹೆಣ್ಣು ಸಿಗ್ತಾ ಇಲ್ಲ ಮದುವೆ ಆಗುವುದನ್ನೇ ಒಂದು ಸಾಧನೆ ಎಂದುಕೊಂಡು ಅದನ್ನು ಈಡೇರಿಸಿಕೊಂಡವರು ತುಂಬ ಜನ ಇದ್ದಾರೆ ಆದರೆ ಮದುವೆ ಆದಮೇಲೆ ಮದುವೆಗೆ ಮುಂಚೆ ಇದ್ದ ಆ ಉತ್ಸಾಹ ಪ್ರೇಮ ಕಾಳಜಿ ಮದುವೆ ಆದಮೇಲೆ ಎಲ್ಲೂ ಹೋಯಿತು ಪಡೆದುಕೊಂಡದ್ದನ್ನು ಉಳಿಸಿಕೊಳ್ಳುವುದಿದೆಯಲ್ಲ ಅದಕ್ಕೆ ಬೇರೆದೇ ಆದ ಒಂದು ಇಚ್ಛಾಶಕ್ತಿ ಬೇಕು ಮತ್ತು ಎಂದೂ ಬತ್ತದ ಒಂದು ಪ್ರೇಮಯುತವಾದ ವ್ಯಕ್ತಿತ್ವ ಬೇಕು ಮದುವೆ ಮುಂಚೆ ಮೆಸೇಜು ಚಾಟು ಮೀಟಿಂಗು ಡೇಟಿಂಗು ಎಲ್ಲರೂ ಮಾಡ್ತಾರೆ ಆದರೆ ಒಂದು ಸಂಗಾತಿ ಒಂದು ಸಂಸಾರ ಅಂತ ಬಂದಾಗ ಮೊದಲಿನಷ್ಟೇ ಉತ್ಕಟವಾಗಿ ನನ್ನ ಸಂಗಾತಿಯನ್ನು ಆ ಪ್ರೀತಿಸುವ ಆ ಬಗೆ ಇದೆಯಲ್ಲ ಯಾಕೆ ಕಡಿಮೆಯಾಗುತ್ತೆ ಯಾಕಂದರೆ ಎಲ್ಲ ಸುಖಗಳ ಆರಂಭ ಉನ್ನತ ಮಟ್ಟದಲ್ಲಿ ಇರುತ್ತೆ ನನಗದು ಸಿಕ್ಕರೆ ಸಾಕು ಅಂತೀವಿ ಅದು ಯಾವಾಗ ಅದು ಒಮ್ಮೆ ಸಿಗುತ್ತೋ ಅದನ್ನು ಉಳಿಸಿಕೊಳ್ಳುವ ವಿಚಾರದಲ್ಲಿ ನಾವು ಹೇಳುತ್ತೀವಿ ನಮ್ಮ ಗುರುಗಳು ಒಂದು ಕತೆ ಹೇಳ್ತಾ ಇದ್ರು ಯಾವುದೋ ಒಂದು ದೇಶದಲ್ಲಿ ಒಬ್ಬ ಬಹಳ ದೊಡ್ಡ ಸಂಗೀತಗಾರ ಇದ್ದ ಅವನು ಎಷ್ಟು ಚೆನ್ನಾಗಿ ಹಾಡ್ತಾ ಇದ್ದ ಅಂದರೆ ಅವನ ಹಾಡುಗಳನ್ನ ಕೇಳಲಿಕ್ಕೆ ಆಗಿನ ಕಾಲದಲ್ಲಿ ನೂರಾರು ಮೈಲಿಗಳಿಂದ ಜನ ನಡ್ಕೊಂಡು ಅವನ ಕಾರ್ಯಕ್ರಮವನ್ನು ಲಕ್ಷಾಂತರ ಜನ ಬಂದು ಅವನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರು ಅವನು ಹಾಡಲಿಕ್ಕೆ ನಿಂತ ಅಂದರೆ ಎಲ್ಲರೂ ಕೂಡ ತಟಸ್ಥರಾಗಿ ಅದನ್ನು ಆಹ್ಲಾದಿಸ್ತಾ ಇದ್ರು ಅದನ್ನು ಅನುಭವಿಸ್ತಾ ಇದ್ರು ಅಷ್ಟು ಅದ್ಭುತವಾದ ಸಂಗೀತಗಾರ ಸರಿ ಅದ್ಭುತವಾದ ಸಂಗೀತಗಾರನೇ ಹೌದು ಬಟ್ ಕಾಲ ಯಾರಂತಾನೆ ಬಿಟ್ಟದು ಓಕೆ ಸರಿ ಅದ್ಭುತವಾದ ಸಂಗೀತಗಾರ ಹೌದು ಸರಿ ಅದ್ಭುತವಾದ ಸಂಗೀತಗಾರ ಏನೋ ಹೌದು ಆದರೆ ದೇಹಕ್ಕೆ ಒಂದು ಧರ್ಮ ಅಂತ ಇದೆ ನೀನು ಸಂಗೀತಗಾರ ಆಗಿರು ಜ್ಞಾನಿ ಆಗಿರು ಅಜ್ಞಾನಿ ಆಗಿರು ಬಡವ ಆಗಿರು ಶ್ರೀಮಂತ ಆಗಿರು ಅದು ವಯಸ್ಸಾಗ್ತಾನೇ ಹೋಗುವುದು ದೇಹ ಧರ್ಮ ಹಾಗೆ ಈ ಸಂಗೀತಗಾರನಿಗೂ 60 ವರ್ಷ ಈಗ ಮೊದಲಿನಷ್ಟು ಸಂಗೀತದಲ್ಲಿ ಅಷ್ಟು ಹಿಡಿತ ಇಲ್ಲ ಯಾಕಂದರೆ ವಯಸ್ಸಾಗ್ಬಿಟ್ಟಿದೆ ಅದೇ ಸಮಯದಲ್ಲಿ ಅದೇ ಕಾಲಘಟ್ಟದಲ್ಲಿ ಒಬ್ಬಳು 21 ವರ್ಷದ ಒಬ್ಬಳು ಹೆಣ್ಣುಡುಗಿ ಆಗಿನ್ನೂ ಸಿಂಗರ್ ಆಗಿ ಹಾಡುಗಾರ್ತಿಯಾಗಿ ಸಂಗೀತಗಾರ್ತಿಯಾಗಿ ಮೇಲೆ ಬರ್ತಾ ಇಲ್ಲ ಹೆಸರು ಮಾಡ್ತಾ ಇಲ್ಲ ಅವಳಿಗೊಂದು ಆಸೆ ಏನು ಈ 60 ವರ್ಷದ ಈ ದೊಡ್ಡ ಬದುಕಿದ್ದಾಗಲೇ ಸಂಗೀತದ ದಂತಕತೆ ಅನ್ಸ್ಕೊಂಡಿರೋ ಈತನ ಜೊತೆ ವೇದಿಕೆಯಲ್ಲಿ ನಿಂತು ಹಾಡಬೇಕು ನನಗೊಂದು ಅವಕಾಶ ಸಿಕ್ಕರೆ ಸಾಕು ಅನ್ನುವಷ್ಟು ಆ ಹೆಣ್ಮಗಳಿಗೆ ಭಾಳ ದೊಡ್ಡ ಆಸೆ ಇತ್ತು ತುಂಬ ಸಾರಿ ಪ್ರಯತ್ನ ಪಟ್ಲು ಆದರೆ ಆಗಲಿಲ್ಲ ಅಂಥವ್ರ ಜೊತೆ ಹಾಡಲಿಕ್ಕೆ ಅಥವಾ ಅವಕಾಶ ಸಿಗುವುದಿದೆಯಾ ಅದು ಸುಲಭದ ಮಾತಾ ಇಲ್ಲ
ಸರಿ, ಅವಳ ಅದೃಷ್ಟ ಚೆನ್ನಾಗಿತ್ತು. ಒಂದು ದಿವಸ ಅವನೊಂದಿಗೆ, ಅಂದರೆ ಆ ದೊಡ್ಡ ದಂತಕಥೆಯೊಂದಿಗೆ ಒಂದೇ ವೇದಿಕೆಯಲ್ಲಿ ನಿಂತು ಹಾಡುವ ಅವಕಾಶ ಒದಗಿ ಬಂತು. ಬಹಳ ಖುಷಿಪಟ್ಲು, ಚೆನ್ನಾಗಿ ಅಭ್ಯಾಸ ಮಾಡಿದ್ಲು, ಲಕ್ಷಾಂತರ ಜನರ ಮುಂದೆ ಪರ್ಫಾರ್ಮ್ ಮಾಡಬೇಕಲ್ಲ. ಸರಿ ಆಯಿತು, ಆ ವೇದಿಕೆಯ ಮೇಲೆ ಕಾರ್ಯಕ್ರಮದ ದಿನ ಬಂತು. ವೇದಿಕೆಯ ಮೇಲೆ ಈ 60 ವರ್ಷದ ಈ ಸಂಗೀತ ದಂತಕತೆ ಏನಿದ್ದಾನೆ ಆತ, ಮತ್ತು ಈ 21 ವರ್ಷದ ಈ ಯುವಗಾಯಕಿ, ಈ ಯುವಗಾಯಕಿ ಆ ದಂತಕತೆ ವಯಸ್ಸಾದ ಆ ಸಂಗೀತಗಾರನ ಕೈ ಹಿಡ್ಕೊಂಡು ವೇದಿಕೆ ಮೇಲೆ ಹೋಗ್ತಾ ಇದ್ದಾಳೆ. ಈ 60 ವರ್ಷದ ಬದುಕಿದ್ದಾಗಲೇ ದಂತಕತೆ ಆಗಿರುವ ಈತನ ಕೈ ನಡುಗ್ತಾ ಇದೆ. ಅವಳಿಗೆ ಆಶ್ಚರ್ಯ, ಯಾಕೆ ಸರ್ ಹುಷಾರಿಲ್ವಾ, ಕೈ ಎಲ್ಲ ನಡುಗ್ತಾ ಇದ್ದಾವೆ. ಇಲ್ಲ ಕಣಮ್ಮ, ನನಗೆ ಭಯ ಆಗ್ತಾ ಇದೆ. ಇವಳಿಗೆ ಆಶ್ಚರ್ಯ ಆಗೋಯ್ತು, ಭಯ ಅಲ್ಲ, ಆಗ ನೋಡಿದ್ರೆ ನನಗೆ ಭಯ ಆಗಬೇಕು, ಯಾಕಂದರೆ ನಾನು ಇದೇ ಮೊದಲನೇ ಸಾರಿ ನಿಮ್ಮ ಜೊತೆ ಆಡ್ತಿದ್ದೀನಿ, ನಿಮ್ಮಂಥ ದೊಡ್ಡ ದಂತಕತೆ ಎದುರು ಪಕ್ಕದಲ್ಲಿ ನಿಂತು ಹಾಡಲಿಕ್ಕೆ ನನಗೆ ಭಯ ಆಗಬೇಕು, ನಿಮ್ಗೆ ಯಾಕೆ ಭಯ ಆಗ್ತಿದೆ. ಆಗ ಅವ್ರು ಹೇಳೋ ಒಂದು ಮಾತಿದೆಯಲ್ಲ, ಅದು ನಮಗೆಲ್ಲರಿಗೂ ಮಾದರಿ ಆಗಬೇಕು. ಆ ವಯಸ್ಸಾದ ಸಂಗೀತ ದಂತಕತೆ ಹೇಳ್ತಾನೆ, ಆತ ಹೇಳ್ತಾನೆ, ನೋಡವ್ವ ನೀನು ಭಯ ಪಡ್ಲಿಕ್ಕೆ ಕಾರಣ ಇಲ್ಲ, ನೀನಿನ್ನು ಈಗ ಮೇಲೆ ಬರ್ತಾ ಇದೀಯ, ನೀನು ತಪ್ಪು ಮಾಡಿದ್ರೂ ನಡೆಯುತ್ತೆ, ಆದರೆ ನನ್ನಿಂದ ಜನ 100% ಎಕ್ಸ್ಪೆಕ್ಟ್ ಮಾಡಲ್ಲ, ನನ್ನಿಂದ 150% ಎಕ್ಸ್ಪೆಕ್ಟ್ ಮಾಡ್ತಾರೆ. ನಾನು ಅದರಲ್ಲಿ ಒಂಚೂರು ತಪ್ಪಿದ್ರು ಕೂಡ ಇಷ್ಟೂ ವರ್ಷ ನನ್ನ ಏನು ಸಾಧನೆ ಮಾಡಿಕೊಂಡು ಹೆಸರು ಉಳಿಸ್ಕೊಂಡು ಬಂದಿದ್ದೀನಿ, ಒಂಚೂರು ತಪ್ಪಾದರೂ ಕೂಡ ನಾನು ಕೆಳಗೆ ಬಿದ್ದು ಹೋಗ್ಬಿಡ್ತೀನಿ. ಹಾಗಾಗಿ ನನಗೆ ಭಯ ಇದೆ ತಾಯಿ, ಯಾಕಂದರೆ ಜನ ನನ್ನ ಮೇಲೆ ನಿರೀಕ್ಷೆ ಜಾಸ್ತಿ ಇಟ್ಕೊಂಡಿರ್ತಾರೆ. ನೀನು ಚಿಕ್ಕ ಪುಟ್ಟ ತಪ್ಪು ಮಾಡಿದ್ರು ಅದೇನು ಗೊತ್ತಾಗ್ಲಿಕ್ಕಿಲ್ಲ, ಆದರೆ ನನ್ನಿಂದ ಜನ ತುಂಬ ಎಕ್ಸ್ಪೆಕ್ಟ್ ಮಾಡುವುದರಿಂದ ಒಂಚೂರು ಆ ಕಡೆ ಈ ಕಡೆ ಆದರೂ ಕೂಡ ನನ್ನ ಈ ಹೆಸರು ಸಂಪಾದನೆ ಕೀರ್ತಿ ಎಲ್ಲವೂ ಬಿದ್ದು ಹೋಗ್ಬಿಡುತ್ತೆ. ನೀನೇನು ಹೆದರು ಬೇಡ, ಚೆನ್ನಾಗಿ ಆಡವ, ಒಳ್ಳೆಯದಾಗಲಿ, ದೇವ್ರು ನಿನ್ಗೆ ಒಳ್ಳೇದು ಮಾಡಲಿ ಅಂತ ಹಾರೈಸಿದ. ಸ್ನೇಹಿತರೆ, ಈ ಕತೆ ಇದೆಯಲ್ಲ, ಇದು ನಮ್ಗೆ ಹೇಳ್ತಾ ಇರೋದು ಆ 60 ವರ್ಷ ಏನು ಸಂಪಾದನೆ ಮಾಡಿದ ಆ ಹೆಸರು ಅಲ್ಲೆಲ್ಲೋ ಸ್ಟೇಜ್ ಮೇಲೆ 60ನೇ ವಯಸ್ಸಿನಲ್ಲಿ ಹಾಡಬೇಕಾದ್ರೆ ಸ್ವಲ್ಪ ಆ ಕಡೆ ಈ ಕಡೆ ಆದರೂ ಕೂಡ ಅಯ್ಯೋ ಇವನ್ ಸಂಗೀತ ಕಚೇರಿಗೆ ನಾವೆಲ್ಲ ಬಂದಿದ್ದು, ಛೇ 60 ವರ್ಷದ ಹೆಸರನ್ನು ಒಂದೇ ಸತಿ ಕಳ್ಕೊಂಡ್ಬಿಡ್ತಾರೆ. ಹಾಗೆಯೇ ಹಿಮಾಲಯ ಹತ್ತುವುದು ಎಷ್ಟು ಕಷ್ಟವೋ ಆ ಹಿಮಾಲಯದಲ್ಲಿ ತುಂಬ ಹೊತ್ತು ನಿಲ್ಲುವುದು ಅಷ್ಟೇ ಕಷ್ಟ ಅಂತ, ಅಂದರೆ ಯಶಸ್ಸನ್ನು ಪಡೆದುಕೊಳ್ಳುವುದು ಒಂದು ಕಷ್ಟವಾದರೆ ಆ ಯಶಸ್ಸಲ್ಲಿ ನಿಲ್ಲುವುದಿದೆಯಲ್ಲ, ಪೈಪೋಟಿಗಳ ನಡುವೆ ಸವಾಲುಗಳ ನಡುವೆ ಆ ಯಶಸ್ಸನ್ನು ಉಳಿಸಿಕೊಳ್ಳುವುದು ಒಂದು ಬೇರೆಯದೇ ಕಲೆ. ಹಾಗಾಗಿ ಸ್ನೇಹಿತರೆ, ಯಶಸ್ಸು ನಿಮ್ಮ ಬಳಿ ಉಳಿಬೇಕಂದರೆ ನಿಮಗೆ ಸಂದ ಯಶಸ್ಸು ಅದು ನಿಮ್ಮ ದೇಹದ ಭಾಗಗಳಲ್ಲಿ ಇರಬೇಕೇ ಹೊರತು ಆ ಯಶಸ್ಸು ತಲೆಗೆ ಹೇರಬಾರದು. ಮತ್ತೆ ಒಂದು ಅರ್ಥ ಮಾಡಿಕೊಳ್ಬೇಕು, ಯಾವ ಯಶಸ್ಸು ಯಾವ ಸೋಲು ಈ ಜಗತ್ತಲ್ಲಿ ಇಲ್ಲ. ನಾವು ಇನ್ನೊಬ್ಬರಿಗೆ ಹೋಲಿಕೆ ಮಾಡಿಕೊಂಡಾಗ ಯಶಸ್ವಿ ಅಂತ ನನ್ನ ದೃಷ್ಟಿಯಲ್ಲಿ ನನಗೆ ಅನಿಸುತ್ತೆ ಹೊರತು, ಸೋತವನಿಗೆ ಗೆದ್ದವನಿಗೆ ಪ್ರಕೃತಿ ಒಂದೇ ರೀತಿಯಲ್ಲಿ ನೋಡುತ್ತೆ. ತುಂಬ ಗೆಲುವುಗಳನ್ನು ಸಾಧಿಸಿದವನಿಗೆ ಮಾತ್ರ ಸೂರ್ಯ ಬೆಳಕು ಕೊಡ್ತಾನೆ. ಪ್ರಕೃತಿ ಎದುರುಗಡೆ ಯಾವ ಸೋಲು ಇಲ್ಲ, ಯಾವ ಗೆಲುವು ಇಲ್ಲ. ನಮ್ಮ ದೃಷ್ಟಿಕೋನಕ್ಕೆ, ನಮ್ಮ ಬುದ್ಧಿಮಟ್ಟಕ್ಕೆ ನಾವು ಈ ಸೋಲು ಗೆಲುವು ಅವನು ಫಸ್ಟು ಇವನು ಮೊದಲು ನಾವು ಮಾಡಿಕೊಂಡಿರೋರು ಇದು. ಹಾಗಾಗಿ ಯಶಸ್ಸನ್ನು ಉಳಿಸಿಕೊಳ್ಳುವ ಆ ಕೆಲಸ ತುಂಬ ಕಷ್ಟಕರವಾದದ್ದು. ಮೈಂಡ್ ಪ್ರಬುದ್ಧತೆ ಬರಬೇಕು, ಮೆಚೂರ್ಡ್ ಆಗಿ ಯೋಚನೆ ಮಾಡಬೇಕು. ಆ್ಯಂಡ್ ನಿಮಗೆ ಸಿಕ್ಕ ಯಶಸ್ಸು ನಿಮ್ಮ ಜೀವನದ ಗತಿಯನ್ನು ಬದಲಿಸುವುದರ ಜೊತೆಗೆ ನಿಮ್ಮ ಯಶಸ್ಸು 4 ಜನರ ನಗುವಿಗೆ ಕಾರಣ ಆಗಬೇಕು, ಅದು ನಿಜವಾದ ಯಶಸ್ಸು. ಶುಭವಾಗಲಿ. ಹರೇ ಕೃಷ್ಣ.